ಸ್ನೇಹಿತರೆಲ್ಲರಿಗೂ ನಮಸ್ತೆ. ಪೊಲೀಸ್ ಪೇದೆ ಸ್ಟ್ರಾಟಜಿ ತರಗತಿಗಳಿಗೆ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ತರಗತಿಯೊಳಗೆ ನಾವು ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆದಂಥ ಶಿಲೆಗಳು ಅಂತಕ್ಕಂಥ ವಿಚಾರದ ಬಗ್ಗೆ ಇವತ್ತಿನ ತರಗತಿಯೊಳಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಪ್ಪ ಅಂದರೆ ನಾವು ಈ ವಿಚಾರವನ್ನು ಈ ವಿಷಯವನ್ನು ನಾವು ಡಿಸ್ಕಸ್ ಮಾಡಬೇಕಾಗ್ತದೆ ಅಂದರೆ ನಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಮುಂದೆ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಸಂಭವನೀಯತೆಯ ಪರ್ಸೆಂಟ್ ಜಾಸ್ತಿ ಇರೋದ್ರಿಂದ ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ಶಿಲೆಗಳು ಅಂತಕ್ಕಂಥ ವಿಭಾಗವನ್ನು ಕೂಡ ತಿಳ್ಕೊಳ್ಳೋದು, ಅದರ ವಿಧಗಳ ಬಗ್ಗೆ ತಿಳ್ಕೊಳ್ಳೋದು, ಹಾಗೆಯೇ ಅದರ ಇತರೆ ಪ್ರಮುಖ ಅಂಶಗಳು ಏನು ಬರ್ತಾವೋ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಅವುಗಳನ್ನು ತಿಳ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಶಿಲೆಗಳ ಬಗ್ಗೆ ಮಾಹಿತಿಯನ್ನು ನಮ್ಮ ಪರೀಕ್ಷಾ ದೃಷ್ಟಿ ಅಂದರೆ ನಮ್ಮ ಪೊಲೀಸ್ ಪೇದೆ ನೇಮಕಾತಿಯ ಪರೀಕ್ಷಾ ದೃಷ್ಟಿಯಿಂದ ನೋಡ್ತಾ ಹೋಗೋಣ. ಸ್ನೇಹಿತರೆ, ಶಿಲೆಗಳು ಏನು ಶಿಲೆಗಳು ಅಂದರೆ ಶಿಲೆಗಳು ಏನಿದ್ದಾವೆ, ಈ ಶಿಲೆಗಳು ವಿವಿಧ ಬಗೆಯ ಖನಿಜಗಳಿಂದ ಕೂಡಿರ್ತಕ್ಕಂಥ ಒಂದು ಕಠಿಣ ವಸ್ತು. ಯಾವುದು ಶಿಲೆಗಳು ಅಂತಕ್ಕಂಥದ್ದು, ಈಗ ಸಾಮಾನ್ಯವಾಗಿ ನಮ್ಮ ನಾವೇನು ಪರಿಸರದಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಏನು ನೋಡ್ತೇವೋ ನಾವು ಕಲ್ಲುಗಳು ಅದು ಅಂತ ಏನು ಕರಿತೇವೋ ಅವುಗಳೆಲ್ಲವೂ ಕೂಡ ಶಿಲೆಗಳೇ. ಈ ಶಿಲೆಗಳು ಸಾಮಾನ್ಯವಾಗಿ ಖನಿಜಗಳ ಮಿಶ್ರಣ ಆಗಿರ್ತವೆ. ಸಾಕಷ್ಟು ಖನಿಜಗಳು ಮಿಶ್ರಣ ಹೊಂದಿ ಅವು ಗಟ್ಟಿಯಾಗೋದ್ರ ಮುಖಾಂತರ ಏನಾಗ್ತದೆ, ಶಿಲೆಗಳು ರೂಪುಗೊಂಡಿರ್ತವೆ. ಮತ್ತು ಶಿಲಾ ಪದರ ಅಂತಕ್ಕಂಥದ್ದು ಭೂಮಿಯ ಅತ್ಯಂತ ಮೇಲ್ಪದರ. ಭೂಮಿಯ ಅತ್ಯಂತ ಮೇಲ್ಪದರ ಯಾವುದಪ್ಪ ಅಂತ ಪ್ರಶ್ನೆಯನ್ನು ಕೇಳಿದಾಗ ಶಿಲಾಪದರ ಅಂತಕ್ಕಂಥದ್ದು ಭೂಮಿಯ ಅತ್ಯಂತ ಮೇಲ್ಪದರ ಆಗಿರ್ತದೆ. ಮತ್ತು ಈ ಮೇಲ್ಪದರ ಅಂದರೆ ಈ ಭೂಮಿಯ ಮೇಲ್ಪದರ ಏನು ಇರ್ತದೆ, ಅದು ಸಿಲಿಕಾ ಮತ್ತು ಅಲ್ಯೂಮಿನಿಯಂಗಳಿಂದ ಹೆಚ್ಚಾಗಿ ಆಗಿರ್ತದೆ. ಅಂದರೆ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಅಂತಕ್ಕಂಥ ಖನಿಜಗಳು ಇಲ್ಲಿ ಹೆಚ್ಚಾಗಿ ನಮಗೆ ಕಾಣಸಿಗ್ತವೆ. ಆದ್ರಿಂದ ಇದನ್ನು ನಾವು ಸಿಯಾಲ್ ಅಂತ ಕರಿತಾ ಹೋಗ್ತೀವಿ. ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಹೆಚ್ಚಾಗಿ ಸಿಗೋದ್ರಿಂದ ಅಂದರೆ ಭೂಮಿಯ ಅತ್ಯಂತ ಮೇಲ್ಪದರದ ಶಿಲಾಪದರದಲ್ಲಿರ್ತಕ್ಕಂಥ ಮೇಲ್ಪದರದ ಭಾಗದಲ್ಲಿ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಖನಿಜಗಳು ಹೆಚ್ಚಾಗಿ ಹೊಂದಿರೋದ್ರಿಂದ ಇದನ್ನು ನಾವು ಸಿಯಾಲ್ ಅಂತ ಕರಿತಾ ಹೋಗ್ತೀವಿ. ಹಾಗೆಯೇ ಇದರ ಕೆಳಭಾಗವನ್ನು ಈ ಕೆಳಭಾಗದ ಪದರನ್ನು ನಾವು ಪದರು ಸಾಮಾನ್ಯವಾಗಿ ಸಿಲಿಕಾ ಮತ್ತು ಮೆಗ್ನೀಸಿಯಂ ಪ್ರಮಾಣ ಖನಿಜಗಳು ಹೆಚ್ಚಾಗಿ ಮಿಶ್ರಣವಾಗಿರ್ತದೆ ಅಂದರೆ ಹೆಚ್ಚಾಗಿ ಹೊಂದಿರೋದ್ರಿಂದ ಇದನ್ನು ನಾವು ಏನಂತ ಕರಿತೀವಿ, ಸೀಮಾ ವಲಯ ಅಂತ ಕರಿತಾ ಹೋಗ್ತೀವಿ. ಅದನ್ನು ನಾವು ಭೂಮಿಯ ಅಂತರಾಳದ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾದ್ರೆ ಅವುಗಳನ್ನ ನೋಡ್ತಾ ಹೋಗ್ತೀವಿ. ಈಗ ಕೇಂದ್ರ ಗೋಳ, ಮಧ್ಯಂತರ ಗೋಳ, ಹೀಗೆ ನಾವು ಅದನ್ನು ವಿಭಾಗ ಮಾಡಿಕೊಂಡು ಅಧ್ಯಯನ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಆದರೆ ನಾವು ಈಗ ಶಿಲೆಗಳ ಬಗ್ಗೆ ಎಷ್ಟು ಮಾಹಿತಿ ಅವಶ್ಯಕತೆ ಇದೆಯೋ ಅಷ್ಟನ್ನ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಶಿಲೆಗಳ ವಿಧಗಳ ಬಗ್ಗೆ ನಾವು ನೋಡ್ಕೋತಾ ಹೋಗುವ. ಯಾವ ಯಾವ ವಿಧದ ಶಿಲೆಗಳು ನಮಗೆ ನೋಡ ಸಿಗ್ತವೆ ಅಂತಕ್ಕಂಥ ವಿಚಾರವನ್ನು ನಾವು ನೋಡೋದಾದ್ರೆ ಮೊದಲಿಗೆ ಅಗ್ನಿ ಶಿಲೆಗಳು, ಇಗ್ನಿಯಸ್ ರಾಕ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಅಗ್ನಿ ಶಿಲೆಗಳು ಇದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಇಗ್ನಿಯಸ್ ರಾಕ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗೆಯೇ ಇಗ್ನಿಯಸ್ ಅಂದರೆ ಏನಪ್ಪ ಅರ್ಥ ಅಂತ ನಾವು ನೋಡೋದಾದ್ರೆ ಇದು ನಾವು ಬೆಂಕಿ ಅಂತ ಕರಿತಾ ಹೋಗ್ತೀವಿ. ಅಂದರೆ ಇದರ ಅರ್ಥ ಬೆಂಕಿ ಅಂತ ಆಗ್ತದೆ. ಇದನ್ನ ನಾವು ಲ್ಯಾಟಿನ್ ಭಾಷೆಯಲ್ಲಿ ಇಗ್ನಿಸ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಹಾಗೆಯೇ ನಮ್ಮ ಸಂಸ್ಕೃತ ಪದದಲ್ಲಿ ಅಗ್ನಿ ಅಂತಕ್ಕಂಥ ಪದದಿಂದ ಇದು ಉಂಟಾಗಿರ್ತಕ್ಕಂಥದ್ದು ಬಂದಿರತಕ್ಕಂಥದ್ದು. ಮತ್ತೆ ಅಗ್ನಿ ಶಿಲೆಗಳು ಏನಿದ್ದಾವೆ, ಇವು ಭೂಮಿಯ ಅಂತರಾಳದಿಂದ ಶಿಲಾಪಾಕ ಹೊರಹೊಮ್ಮೋದ್ರಿಂದ ಅದೇನಾಗ್ತದಪ್ಪ ಅಂದ್ರೆ ಭೂಮಿಯ ಮೇಲ್ಮೇಲೆ ತಂಪಾಗ್ತಾ ಹೋಗ್ತದೆ. ಅಂದ್ರೆ ಸಾಮಾನ್ಯವಾಗಿ ನಾವು ಜ್ವಾಲಾಮುಖಿಯನ್ನ ಉದಾಹರಣೆಗೆ ತೆಗೆದುಕೊಳ್ಬಹುದು. ಜ್ವಾಲಾಮುಖಿ ಸಂಭವಿಸಿದಂತ ಸಂದರ್ಭದಲ್ಲಿ ಅಲ್ಲಿ ಹೊರಗಡೆ ಚಿಮ್ ಭೂಮಿಯ ಅಂತರಾಳದಿಂದ ಹೊರಗೆ ಚಿಮ್ತಕ್ಕಂತ ಏನು ಪದ ಇದೇನಿದೆ ಶಿಲಾಪಾಕ ಏನಿದೆ ಅದು ಹೊರಗಡೆ ಬಂದಾಗ ಏನಾಗ್ತದೆ, ಭೂಮಿಯ ವಾತಾವರಣದ ಜೊತೆಗೆ ಬೆರ್ತ್ಕೊಂಡು ಏನಾಗ್ತದೆ ಅದು ಗಟ್ಟಿ ಆಗ್ತಾ ಹೋಗ್ತದೆ. ಅವಾಗ ಏನಾಗ್ತದೆ ಅವುಗಳು ಶಿಲೆಯ ರೂಪವನ್ನು ತಾಳ್ತವೆ, ಅಂದರೆ ಕಲ್ಲುಗಳಾಗಿ ಮಾರ್ಪಾಟಾಗ್ತವೆ. ಮತ್ತೆ ಈ ಅಗ್ನಿ ಶಿಲೆಗಳು ಮೊದಲು ನಿರ್ಮಾಣ ಆಗೋದ್ರಿಂದ ಇದನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಪ್ರಾಥಮಿಕ ಶಿಲೆಗಳು ಅಂತ ಕರಿತಾ ಹೋಗ್ತೀವಿ. ಮತ್ತೆ ಅಗ್ನಿ ಶಿಲೆಗಳನ್ನೇ ಮತ್ತೆ ಒಂದು ಎರಡು ವಿಧಗಳು ಕಂಡು ಬರ್ತವೆ. ಇವು ಅಗ್ನಿ ಶಿಲೆಗಳು ಭೂಮಿಯ ಅಂತರಾಳದಿಂದ ಶಿಲಾಪಾಕ ಹೊರಹೊಮ್ಮೋದ್ರಿಂದ ರೂಪಾಂತರಗೊಳ್ಳೋದ್ರಿಂದ ಮತ್ತೇನೆ ಕೆಲವೊಂದಷ್ಟು ಶಿಲೆಗಳು ಭೂಮಿಯ ಅಂತರಾಳದಲ್ಲೇನೆ ರೂಪುಗೊಳ್ತವೆ. ಸೊ ಅದನ್ನ ಆಧಾರವಾಗಿ ಇಟ್ಕೊಂಡು ಏನ್ ಮಾಡ್ತೀವಿ, ಅಗ್ನಿ ಶಿಲೆಗಳನ್ನ ಪ್ರಮುಖವಾಗಿ ಎರಡು ವಿಧಗಳನ್ನಾಗಿ ಮಾಡ್ತೀವಿ. ಅದರಲ್ಲಿ ಮೊದಲನೆಯದಾಗಿ ಅಂತಃಸರಣ ಶಿಲೆಗಳು ಮತ್ತು ಎರಡನೇದಾಗಿ ಬಹಿಸ್ಸರಣ ಶಿಲೆಗಳು ಅಥವಾ ಜ್ವಾಲಾಮುಖಿ ಶಿಲೆಗಳು ಅಂತ ಕರಿತಾ ಹೋಗ್ತೀವಿ. ಅದರಲ್ಲಿ ಮತ್ತೆ ಅಂತಃಸರಣ ಶಿಲೆಗಳಲ್ಲಿ
ಮತ್ತೆ ಎರಡು ವಿಭಾಗವನ್ನು ಮಾಡ್ತೀವಿ. ಅದರಲ್ಲಿ ಅಂತರಾಗ್ನಿ ಶಿಲೆಗಳು, ಅದರಲ್ಲಿ ಗ್ರಾನೈಟ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಅದು ಅಂತರಾಗ್ನಿ ಶಿಲೆ ಆಗಿರ್ತದೆ, ನೆನಪಿರಲಿ. ಅಂತರಾಗ್ನಿ ಶಿಲೆ ಗ್ರಾನೈಟ್ ಅಂತಕ್ಕಂಥದ್ದು ಯಾವ ಮಾದರಿಯ ಶಿಲೆ ಅಂತ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತದೆ. ಇದು ಒಂದು ಅಂತರಾಗ್ನಿ ಶಿಲೆ ಆಗ್ತದೆ. ಹಾಗೆಯೇ ಡೈಕ್ ಶಿಲೆಗಳು ಅಂತ ಕರಿತಾ ಹೋಗ್ತೀವಿ. ಈ ಡೈಕ್ ಶಿಲೆಗಳು ಇದಕ್ಕೆ ನಾವು ಉದಾಹರಣೆಯನ್ನು ನೋಡೋದಾದ್ರೆ ಡೋಲೋರೈಟ್ ಅಂತ ಕರಿತಾ ಹೋಗ್ತೀವಿ. ಈ ಡೋಲೋರೈಟ್ ಅಂತಕ್ಕಂಥ ಶಿಲೆಗಳು ಈ ಡೈಕ್ ಶಿಲೆಗಳಿಗೆ ಉದಾಹರಣೆ ಆಗಿರ್ತದೆ. ಮೊದಲಿಗೆ ನಾವು ಅಂತಃಸರಣ ಶಿಲೆಗಳು ಅಂದ್ರೆ ಏನಪ್ಪಾ ಅಂತ ನಾವು ನೋಡೋದಾದ್ರೆ, ಏನು ಶಿಲಾಪಾಕ ಅಥವಾ ಮ್ಯಾಗ್ಮ ಮೇಲ್ಮೈನ ತಲುಪುವುದಕ್ಕಿಂತ ಮೊದಲೇ, ಅಂದ್ರೆ ಆ ಶಿಲಾಪಾಕ ಏನಿದೆ ಅದು, ಆ ಶಿಲಾಪಾಕವನ್ನು ನಾವು ಮ್ಯಾಗ್ಮ ಅಂತ ಕರಿತಾ ಹೋಗ್ತೀವಿ. ಆ ಮ್ಯಾಗ್ಮ ಅಂತಕ್ಕಂಥ ವಸ್ತು ಭೂಮಿಯ ಮೇಲ್ಮೈಯನ್ನ ತಲುಪೋದಕ್ಕಿಂತ ಮೊದಲನೇ ಏನಾಗ್ತದಪ್ಪ ಅಂದ್ರೆ ಅಂತರಾಳದಲ್ಲೇನೆ ತಂಪಾಗ್ಬಿಡ್ತದೆ. ಅಂದ್ರೆ ಅಂತರಾಳದಲ್ಲೇನೆ ತಂಪಾಗಿ ಅದು ಘನೀಕರಣಗೊಂಡು ಘನೀಭವಿಷ್ಯ ಅದೇನಾಗ್ತದೆ, ನಿಧಾನವಾಗಿ ಅಂತರಾಗ್ನಿ ಶಿಲೆಗಳು ಅದರಲ್ಲಿ ನಿರ್ಮಾಣವಾಗ್ತದೆ. ಅದನ್ನೇ ನಾವು ಅಂತಃಸರಣ ಶಿಲೆಗಳು ಅಂತ ಕರಿತಾ ಹೋಗ್ತೀವಿ. ಅಂತಃಸರಣ ಶಿಲೆಗಳು ಅಂದ್ರೆ ಏನಪ್ಪಾ ಅಂದ್ರೆ ಅದು ಅದರ ಮ್ಯಾಗ್ಮ ಏನಿದೆ ಶಿಲಾಪಾಕ ಅದು ಭೂಮಿಯ ಹೊರಭಾಗಕ್ಕೆ ಬಂದು ಘನೀಕರಣಗೊಂಡು ಶಿಲೆಗಳು ಉಂಟಾಗೋದಿಲ್ಲ. ಅದಕ್ಕೆ ಬದಲಾಗಿ ಭೂಮಿಯ ಅಂತರಾಳದೊಳಗಡೆ ಏನಾಗ್ತದಪ್ಪ ಅಂದ್ರೆ ಅದು ಘನೀಭವಿಸಿ ಅಲ್ಲೇ ಶಿಲೆಯಾಗಿ ರೂಪುಗೊಳ್ತದೆ. ಇದನ್ನೇ ನಾವು ಏನಂತ ಕರಿತೀವಪ್ಪ ಅಂದ್ರೆ ಅಂತಃಸರಣ ಶಿಲೆಗಳು ಅಂತ ಕರಿತಾ ಹೋಗ್ತೀವಿ. ನಂತರ ಈ ಶಿಲೆಗಳು ಏನಿರ್ತವೆ, ಈ ಶಿಲೆಗಳು ಅಂತಃಸರಣ ಶಿಲೆಗಳು ದಪ್ಪ ಹರಳಿನಿಂದ ಕೂಡಿರ್ತವೆ. ಇವೆಲ್ಲ ಅಪ್ಲೈಡ್ ಟೈಪ್ ಪ್ರಶ್ನೆಗಳನ್ನ ಕೇಳಿದಾಗ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಇವುಗಳ ಪ್ರಮುಖ ಫ್ಯೂಚರ್ಸ್ ಇದು ಅಂದ್ರೆ ಲಕ್ಷಣ. ಈ ಶಿಲೆಗಳು ದಪ್ಪ ಹರಳಿನಿಂದ ಕೂಡಿರ್ತದೆ, ಮತ್ತೆ ಇವುಗಳು ಭೂಮಿಯ ಒಳಭಾಗದಲ್ಲಿ ಹೆಚ್ಚು ಆಳದಲ್ಲಿರ್ತವೆ, ಅಂದ್ರೆ ಬಹಳಷ್ಟು ಆಳದಲ್ಲಿರ್ತವೆ. ಸಾಮಾನ್ಯವಾಗಿ ಗ್ರಾನೈಟ್ಗಳನ್ನ ತೆಗಿಬೇಕಾದ್ರೆ ಗ್ರಾನೈಟ್ ಗಣಿಗಾರಿಕೆಗಳನ್ನ ಮಾಡ್ತಾ ಇರ್ತಕ್ಕಂಥ ಪ್ರದೇಶವನ್ನ ನೀವು ಗಮನಿಸಿದಾಗ ಅಲ್ಲಿ ಸಾಕಷ್ಟು ಆಳಕ್ಕೆ ಭೂಮಿಯನ್ನ ಹಗ್ದಿರ್ತಾರೆ. ಸೊ ಸಾಕಷ್ಟು ಆಳದಲ್ಲಿ ಈ ಒಂದು ಅಂತಃಸರಣ ಶಿಲೆಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು. ಹಾಗೆ ನೀವು ಬಹಳಷ್ಟು ಬೆಲೆ ಬಾಳ್ತಕ್ಕಂಥ ಶಿಲೆಗಳು ಆಗಿರ್ತವೆ. ನಂತರ ಬಹಿಸ್ಸರಣ ಶಿಲೆಗಳ ಬಗ್ಗೆ ನೋಡ್ತಾ ಹೋಗುವ. ಈ ಬಹಿಸ್ಸರಣ ಶಿಲೆಗಳು ಅಂದ್ರೆ ಏನಪ್ಪಾ ಅಂದ್ರೆ ಈ ಶಿಲಾಪಾಕ ಏನಿದೆ ಅದು ಹೊರಹೊಮ್ಮತದೆ, ಅಂದ್ರೆ ಭೂಮಿಯ ಹೊರಗೆ ಹೊರಹೊಮ್ಮಿ ಕ್ರಮೇಣ ಭೂಮಿಯ ಮೇಲ್ಮೈಯಲ್ಲಿ ಏನಾಗ್ತದೆ ಇದು ಘನೀಕರಿಸಿ ಬಹಿಸ್ಸರಣ ಶಿಲೆಗಳು ಉಂಟಾಗ್ತವೆ. ಅಂದ್ರೆ ಜ್ವಾಲಾಮುಖಿಯಿಂದ ಹೊರಬಂದಂತಹ ಶಿಲಾಪಾಕ ಅಥವಾ ಮ್ಯಾಗ್ಮ ಏನಿದೆ ಅದು ಭೂಮಿಯ ವಾತಾವರಣದ ಜೊತೆ ಬೆರೆತು ಕ್ರಮೇಣ ಏನಾಗ್ತದೆ ಶಿಲೆಗಳಾಗಿ ನಿರ್ಮಾಣವಾಗ್ತದೆ. ಇದನ್ನ ನಾವು ಬಹಿಸ್ಸರಣ ಶಿಲೆಗಳು ಅಂತ ಕರಿತಾ ಹೋಗ್ತೀವಿ. ಹಾಗೆಯೇ ಈ ಶಿಲೆಗಳು ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ದಪ್ಪ ಹರಳಿನಿಂದ ಕೂಡಿರೋದಿಲ್ಲ, ಅದಕ್ಕೆ ಬದಲಾಗಿ ಏನಾಗ್ತವೆ ಇದು ಸಣ್ಣ ಹರಳುಗಳಿಂದ ಇವು ಕೂಡಿರ್ತವೆ. ಮತ್ತೆ ಇವು ಗಾಜಿನಂತೆ ಬಹಳ ನಯವಾಗಿರ್ತವೆ, ಅಂದ್ರೆ ಬಹಳ ಸ್ಮೂತ್ ಇರ್ತವೆ, ಅಂದ್ರೆ ನೋಡ್ಲಿಕ್ಕೆ ಸ್ವಲ್ಪ ಹೊಳಪಿನ ಮಾದರಿಯಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತವೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಲಾವಾ ರಸವು ಭೂಮಿಯ ಮೇಲೆ ಬಹುಬೇಗ ತಂಪಾಗಿ ಘನೀಕರಿಸಿ ಶಿಲೆಗಳಾಗ್ತಕ್ಕಂಥದ್ದು. ಅಂದ್ರೆ ಲಾವಾ ರಸ ಭೂಮಿಯ ಮೇಲೆ ಏನಾಗ್ತದೆ ಬಹುಬೇಗ ತಂಪಾಗ್ತದೆ. ಅಂದ್ರೆ ನಮ್ಮ ಭೂಮಿಯ ವಾತಾವರಣ ತಕ್ಕ ಮಟ್ಟಿಗೆ ಕೋಲ್ಡ್ ಆಗಿರೋದ್ರಿಂದ, ಅಂದ್ರೆ ಉಷ್ಣತೆಯಲ್ಲಿ ಸಾಕಷ್ಟು ಬದಲಾವಣೆ ಇರೋದ್ರಿಂದ ವಾಯುಮಂಡಲದಲ್ಲಿ ವಾಯುವಿನ ಪ್ರಮಾಣ ಹೆಚ್ಚಿರೋದ್ರಿಂದ ಏನಾಗ್ತದೆ ಸಾಕಷ್ಟು ವಾಯುಮಂಡಲ ಕೋಲ್ಡ್ ಆಗ್ತದೆ. ಆ ಸಂದರ್ಭದಲ್ಲಿ ಏನಾಗ್ತದೆ ಆ ಲಾವಾ ರಸ ಅಂತಕ್ಕಂಥದ್ದು ತಂಪ ಘನೀಭವಿಸುವುದರ ಮುಖಾಂತರ ಏನಾಗ್ತದೆ ಈ ಶಿಲೆಗಳು ಉಂಟಾಗ್ತವೆ. ಈ ಶಿಲೆಗಳಿಗೆ ಉದಾಹರಣೆಯನ್ನು ನಾವು ನೋಡೋದಾದ್ರೆ ಬಸಾಲ್ಟ್ ಶಿಲೆಗಳು ಮತ್ತೆ ಆಂಡೆಸೈಟ್ ಶಿಲೆಗಳು ಅಂತಕ್ಕಂಥ ಶಿಲೆಗಳು ಬಹಿಸ್ಸರಣ ಶಿಲೆಗಳಿಗೆ ಉದಾಹರಣೆಗಳಾಗಿರ್ತದೆ. ಹಾಗೆಯೇ ಅಂತಃಸರಣ ಶಿಲೆಗಳಿಗೆ ಉದಾಹರಣೆಯನ್ನು ನಾವು ನೋಡೋದಾದ್ರೆ ಗ್ರಾನೈಟ್, ಡಯೋರೈಟ್ ಮತ್ತೆ ಗ್ಯಾಬ್ರೋ ಅಂತ ಕರಿತಾ ಹೋಗ್ತೀವಿ. ಈ ಶಿಲೆಗಳೇನಿದ್ದಾವೆ ಇವು ಅಂತಃಸರಣ ಶಿಲೆಗಳಿಗೆ ಉದಾಹರಣೆ ಆಗಿರ್ತವೆ. ನಂತರ ಕಣ ಶಿಲೆಗಳು ಅಂತ ನೋಡ್ತಾ ಹೋಗ್ತೀವಿ. ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳ್ತಾ ಹೋಗ್ತೀವಿ ಇಂಗ್ಲಿಷ್ ಅಲ್ಲಿ. ಮತ್ತೆ ಇದನ್ನು ಆಂಗ್ಲ ಭಾಷೆಯಲ್ಲಿ ಸೆಡಿಮೆಂಟರಿ ಅಥವಾ ಲ್ಯಾಟಿನ್ ಭಾಷೆಯ ಸೆಡಿಮೆಂಟಮ್ ಅಂತಕ್ಕಂತ ಪದದಿಂದ ಈ ಒಂದು ಪದ ಬಂದಿರತಕ್ಕಂಥದ್ದು. ಮತ್ತೆ ಅಂದ್ರೆ ಸೆಡಿಮೆಂಟರಿ ಅಂದ್ರೆ ಏನಪ್ಪಾ ಅಂದ್ರೆ ತಳ ಸೇರುವಿಕೆ ಅಂತ ಅರ್ಥ ಕೊಡ್ತದೆ, ಇದು ತಳ ಸೇರುವಿಕೆ ಅಂತ ಅರ್ಥವನ್ನು ಕೊಡ್ತದೆ. ಹಾಗೇನೆ ಕಣಶಿಲೆಗಳು ನೀರು, ಗಾಳಿ ಮತ್ತೆ ಹಿಮ ಮುಂತಾದ ಕರ್ತೃಗಳಿಂದ ನಿರ್ಮಾಣವಾಗ್ತಕ್ಕಂಥದ್ದು. ಅಂದ್ರೆ ಈ ಕಣಶಿಲೆಗಳು ಏನ್ ಕಂಡು ಬರ್ತಾವಪ್ಪ ಅಂದ್ರೆ ಇವುಗಳ ಕರ್ತೃಗಳು ಯಾವ್ದಪ್ಪ ಅಂದ್ರೆ ನೀರು, ಗಾಳಿ ಮತ್ತೆ ಹಿಮ ಮುಂತಾದ ಕರ್ತೃಗಳಿಂದ ಇದು ನಿರ್ಮಾಣವಾಗ್ತದೆ. ಮತ್ತೆ ಇವು ಅಗ್ನಿಶಿಲೆಗಳನ್ನ ಚೂರು ಚೂರಾಗಿ ಒಡೆದು ಸವಿಸ್ತವೆ. ಅಂದ್ರೆ ಈಗ ಸಾಮಾನ್ಯವಾಗಿ ಬಹಿಷ್ಕರಣ ಶಿಲೆಗಳನ್ನ ಉದಾಹರಣೆಗೆ ತೆಗೆದುಕೊಳ್ಳೋಣ. ಈಗ ಬಹಿಷ್ಕರಣ ಶಿಲೆಗಳು ಭೂಮಿಯ ಮೇಲ್ಭಾಗದಲ್ಲಿ ಬಂದು ಲಾವಾ ರಸ ಘನೀಕರಿಸಿ ಉಂಟಾದಂತ ಶಿಲೆಗಳು. ಆ ಶಿಲೆಗಳು ಏನಿರ್ತವೆ ಆ ಶಿಲೆಗಳನ್ನ ಈ ಕಣಶಿಲೆಗಳ ಕರ್ತೃಗಳಾದಂತ ನೀರು, ಗಾಳಿ ಮತ್ತೆ ಈ ಹಿಮಗಳೇನಿದ್ದಾವೆ ಇವುಗಳು ಒಡೆದು ಏನ್ ಮಾಡ್ತವೆ
ಈ ಶಿಲಾ ಚೂರುಗಳನ್ನ ಸಾಗಿಸಲ್ಪಡ್ತವೆ. ಈಗ ನೀವು ಸಾಮಾನ್ಯವಾಗಿ ನದಿಗಳು ಹರಿತಕ್ಕಂಥ ಪ್ರದೇಶವನ್ನ ನೀವು ಗಮನಿಸಿದಾಗ ಅಲ್ಲಿ ಅದು ಸಾಕಷ್ಟು ಕಲ್ಲುಗಳನ್ನ ತನ್ನ ಜೊತೆಗೆ ಹೊತ್ಕೊಂಡು ಬರ್ತಾ ಇರುತ್ತೆ ನೀರು, ಮತ್ತೆ ಹಿಮನು ಕೂಡ ಅದೇ ರೀತಿ, ಮತ್ತೆ ಗಾಳಿನೂ ಕೂಡ ಬಹಳ ವೇಗವಾಗಿ ಬೀಸಿದಂತ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದ್ರೆ ಸಾಕಷ್ಟು ಸಣ್ಣ 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 ಕಲ್ಲಿನ ಕಣಗಳನ್ನ ಅಥವಾ ಚೂರುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ತದೆ. ಸೊ ಈ ರೀತಿ ಈ ಒಂದು ಕಣಶಿಲೆ ಉಂಟಾಗ್ತಕ್ಕಂಥದ್ದು. ಮತ್ತೆ ಈ ಒಡೆದ ಶಿಲಾಚೂರುಗಳು ಇರ್ತವೆ, ಅವುಗಳನ್ನ ಸಾಗಿಸಲ್ಪಟ್ಟಾಗ ಏನಾಗ್ತದೆ ಕೆಲವು ಸ್ಥಳಗಳಲ್ಲಿ ಅವು ಸಂಚಯಗೊಳ್ತವೆ. ಇದರಿಂದ ಕಣಶಿಲೆಗಳು ಉಂಟಾಗ್ತವೆ. ಮತ್ತೆ ಇವು ಪದರ ರೂಪದಲ್ಲಿ ರಚನೆಯಾಗುವುದರಿಂದ ಕಣಶಿಲೆಗಳನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಪದರು ಶಿಲೆಗಳು ಅಂತ ಕೂಡ ಕರಿತಾ ಹೋಗ್ತೀವಿ. ಕಣಶಿಲೆಗಳಿಗೆ ಇರ್ತಕ್ಕಂಥ ಮತ್ತೊಂದು ಹೆಸರು ಏನಪ್ಪಾ ಅಂತ ಪ್ರಶ್ನೆಯನ್ನು ಕೇಳಿದ್ರೆ ಪದರು ಶಿಲೆಗಳು ಅಂತಕ್ಕಂಥದ್ದು ಕಣಶಿಲೆಗಳಿಗೆ ಇರ್ತಕ್ಕಂಥ ಮತ್ತೊಂದು ಹೆಸರು. ಮತ್ತೆ ಕಣಶಿಲೆಗಳು ಅಗ್ನಿಶಿಲೆಯ ನಂತರ ರಚನೆ ಆಗೋದ್ರಿಂದ, ಅಗ್ನಿಶಿಲೆಯ ರಚನೆ ಆದ ನಂತರ ಈ ಕಣಶಿಲೆಗಳು ರಚನೆ ಆಗೋದ್ರಿಂದ ಇದನ್ನು ನಾವು ದ್ವಿತೀಯ ಶಿಲೆಗಳು ಅಂತಾನು ಕೂಡ ಕರಿತಾ ಹೋಗ್ತೀವಿ. ಕಣಶಿಲೆಗಳಿಗೆ ಇರ್ತಕ್ಕಂಥ ಹೆಸರುಗಳು, ಪರ್ಯಾಯ ಹೆಸರುಗಳು ಯಾವ್ದಪ್ಪ ಅಂದ್ರೆ ಒಂದು ಪದರು ಶಿಲೆ, ಮತ್ತೊಂದು ದ್ವಿತೀಯ ಶಿಲೆ ಅಂತಕ್ಕಂಥದ್ದು. ಮತ್ತೆ ಇವು ಸಾಮಾನ್ಯವಾಗಿ ಸಮುದ್ರ ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಾಣ ಆಗೋದ್ರಿಂದ ಇವುಗಳನ್ನು ನಾವು ಜಲಶಿಲೆಗಳು ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಅಂದ್ರೆ ಕಣಶಿಲೆಗಳನ್ನು ನಾವು ಜಲಶಿಲೆ, ದ್ವಿತೀಯ ಶಿಲೆ ಮತ್ತೆ ಪದರು ಶಿಲೆ, ಹೀಗೆ ವಿವಿಧ ಹೆಸರುಗಳಿಂದ ನಾವು ಕರಿತಾ ಹೋಗ್ತೀವಿ. ಯಾವುದನ್ನ ಕಣಶಿಲೆಗಳನ್ನ, ಸೆಡಿಮೆಂಟರಿ ರಾಕ್ಸ್ಗಳನ್ನ. ಮತ್ತೆ ಇವುಗಳ ನಿರ್ಮಾಣದಲ್ಲಿ ನೀರು ಮುಖ್ಯ ಪಾತ್ರ ವಹಿಸ್ತದೆ. ಅಂದ್ರೆ ಈ ಏನು ಕಣಶಿಲೆಗಳು ಏನಿದೆಯಪ್ಪ ಇವುಗಳ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಕ್ಕಂಥ ಮೂಲ ವಸ್ತು ಯಾವ್ದಪ್ಪ ಅಂದ್ರೆ ನೀರು ಆಗಿರ್ತದೆ, ವಾಟರ್ ಅಂತಕ್ಕಂಥದ್ದು. ಮತ್ತೆ ಕಣಶಿಲೆಗಳನ್ನ ಎರಡು ವಿಧಗಳಾಗಿ ನಾವು ವಿಂಗಡಿಸ್ತಾ ಹೋಗ್ತೀವಿ. ನಮ್ಮ ಅಧ್ಯಯನ ದೃಷ್ಟಿಯಿಂದ ಕಣಶಿಲೆಗಳನ್ನ ಎರಡು ವಿಧಗಳಾಗಿ ವಿಂಗಡಿಸ್ತಾ ಹೋಗ್ತೀವಿ. ಅವುಗಳು ಯಾವ್ದಪ್ಪ ಅಂದ್ರೆ ಭೌತಿಕ ಕ್ರಿಯೆಯಿಂದ ಆದಂತಹ ಕಣಶಿಲೆಗಳು, ಮತ್ತೆ ರಾಸಾಯನಿಕ ಕ್ರಿಯೆಯಿಂದ ಆದಂತಹ ಕಣಶಿಲೆಗಳು ಅಂತ ಎರಡು ವಿಭಾಗಗಳನ್ನಾಗಿ ನಾವು ಮಾಡಿಕೊಂಡು ಅಧ್ಯಯನವನ್ನು ಮಾಡ್ತೀವಿ. ಅದರಲ್ಲಿ ಕಣಶಿಲೆಗಳನ್ನ ಮತ್ತೆ ಅಜೈವಿಕ ಶಿಲೆಗಳು ಮತ್ತೆ ಜೈವಿಕ ಶಿಲೆಗಳು. ಈ ಅಜೈವಿಕ ಶಿಲೆಗಳಲ್ಲಿ ಭೌತಿಕ ಕ್ರಿಯೆಯಿಂದ ಆದಂತಹ ಶಿಲೆಗಳು ಮತ್ತೆ ರಾಸಾಯನಿಕ ಕ್ರಿಯೆಯಿಂದ ಆದಂತಹ ಶಿಲೆಗಳು ಅಂತ ಡಿವೈಡ್ ಮಾಡ್ಕೊಳ್ತೀವಿ. ಹಾಗೇನೆ ಜೈವಿಕ ಶಿಲೆಗಳಿಗೆ ಬಂದಾಗ ಇದನ್ನ ಚೂರ್ಣಾದಿತ್ಯ ಶಿಲೆಗಳು ಮತ್ತೆ ಇಂಗಾಲಾದಿತ್ಯ ಶಿಲೆಗಳು, ಜೈವಿಕ ಶಿಲೆಗಳು ಅಂತ ವಿಭಾಗವನ್ನ ಮಾಡ್ಕೊಳ್ತೀವಿ. ಕಣಶಿಲೆಗಳ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗ್ಬಿಡಿ, ಸ್ವಲ್ಪ ಡೆಪ್ತ್ ಆಗಿ ಓದ್ಬೇಕಾಗ್ತದೆ ಕಣಶಿಲೆಗಳು. ಇದನ್ನ ಅರ್ಥ ಮಾಡ್ಕೊಳ್ಬೇಕು, ಇದು ಕಂಪಲ್ಸರಿ. ಸಾಕಷ್ಟು ಬಾರಿ ಕಣಶಿಲೆಗಳಿಗೆ ಸಂಬಂಧಪಟ್ಟಾಗೇನೆ ಪ್ರಶ್ನೆ ರೈಸ್ ಆಗಿರೋದು. ಈಗ ಕಣಶಿಲೆಗಳನ್ನ ನಾವು ಮೊದಲು ಯಾವ ರೀತಿ ವಿಭಾಗವನ್ನ ಮಾಡ್ಕೋತೀವಪ್ಪ ಅಂದ್ರೆ ಅಜೈವಿಕ ಶಿಲೆಗಳು ಮತ್ತೆ ಜೈವಿಕ ಶಿಲೆಗಳು ಅಂತ ಡಿವೈಡ್ ಮಾಡ್ಕೋತೀವಿ. ತದನಂತರ ಈ ಅಜೈವಿಕ ಶಿಲೆಗಳಲ್ಲೇನೆ ಭೌತಿಕ ಕ್ರಿಯೆಯಿಂದ ಆದಂತಹ ಶಿಲೆಗಳು, ನಂತರ ರಾಸಾಯನಿಕ ಕ್ರಿಯೆಯಿಂದ ಆದಂತಹ ಶಿಲೆಗಳು. ನಾವು ರಾಸಾಯನಿಕ ಕ್ರಿಯೆಯಿಂದ ಆದಂತಹ ಶಿಲೆಗಳಿಗೆ ಉದಾಹರಣೆಯನ್ನು ನಾವು ನೋಡಿದ್ರೆ ಕಲ್ಲುಪ್ಪು ಮತ್ತೆ ಜಿಪ್ಸಮ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇದು ರಾಸಾಯನಿಕ ಕ್ರಿಯೆಯಿಂದ ಉಂಟಾದಂತಹ ಕಣಶಿಲೆ ಆಗಿರ್ತದೆ. ಅಂದ್ರೆ ಕಲ್ಲುಪ್ಪು ಮತ್ತೆ ಜಿಪ್ಸಮ್ಗಳು ಯಾವುದಕ್ಕೆ ಉದಾಹರಣೆಯಪ್ಪ ಅಂದ್ರೆ ಕಣಶಿಲೆಗಳಿಗೆ ಉದಾಹರಣೆ ಆಯ್ತಾ. ಅದರಲ್ಲೂ ರಾಸಾಯನಿಕ ಕ್ರಿಯೆಯಿಂದ ಉಂಟಾದಂತಹ ಕಣಶಿಲೆಗಳಿಗೆ ಉದಾಹರಣೆ. ಮತ್ತೆ ಜೈವಿಕ ಶಿಲೆಗಳಲ್ಲಿ ಚೂರ್ಣಾದಿತ್ಯ ಶಿಲೆಗಳು ಮತ್ತೆ ಇಂಗಾಲಾದಿತ್ಯ ಶಿಲೆಗಳು ಅಂತ ಕರಿತಾ ಹೋಗ್ತೀವಿ. ಆ ಚೂರ್ಣಾದಿತ್ಯ ಶಿಲೆಗಳಿಗೆ ಪ್ರಮುಖ ಉದಾಹರಣೆ ಯಾವ್ದಪ್ಪ ಅಂದ್ರೆ ಸುಣ್ಣದ ಕಲ್ಲು. ಇಂಗಾಲಾದಿತ್ಯ ಶಿಲೆಗಳಿಗೆ ಪ್ರಮುಖವಾದ ಉದಾಹರಣೆ ಯಾವ್ದಪ್ಪ ಅಂದ್ರೆ ಕಲ್ಲಿದ್ದಲು ಅಂತಕ್ಕಂಥದ್ದು. ಇದರಲ್ಲಿ ಇಂಗಾಲದ ಪ್ರಮಾಣ ಬಹಳ ಹೆಚ್ಚಿರ್ತದೆ. ನಂತರ ಈ ಭೌತಿಕ ಕ್ರಿಯೆಯಿಂದ ಆದಂತಹ ಶಿಲೆಗಳಲ್ಲಿ ಮತ್ತೆ ಎರಡು ವಿಭಾಗಗಳನ್ನ ಮಾಡ್ಕೋತೀವಿ. ಅದರಲ್ಲಿ ಮರಳುಮಯ ಶಿಲೆಗಳು, ಅದರಲ್ಲಿ ಮರಳುಗಲ್ಲುಗಳು ಹೆಚ್ಚಾಗಿ ಕಂಡು ಬರ್ತವೆ. ಇನ್ನೊಂದು ಮೃಣ್ಮಯ ಶಿಲೆಗಳು, ಇಲ್ಲಿ ಜೇಡಿ ಶಿಲೆ ಹೆಚ್ಚಾಗಿ ಕಂಡು ಬರ್ತದೆ. ಅಂದ್ರೆ ನೀವು ಸಾಮಾನ್ಯವಾಗಿ ಮರಳುಮಯ ಕಲ್ಲುಗಳು ಮತ್ತೆ ಜೇಡಿ ಮಣ್ಣಿನ ಕಲ್ಲುಗಳನ್ನ ನೀವು ಸಾಮಾನ್ಯವಾಗಿ ನೋಡಿರ್ತೀರ. ಅಂದ್ರೆ ಜೇಡಿ ಮಣ್ಣು ಅಂತ ನಾವು ಕರಿತಾ ಹೋಗ್ತೀವಿ. ಅಲ್ಲಿಗೆ ಸಾಕಷ್ಟು ಶಿಲೆಗಳು ಸೂಕ್ಷ್ಮವಾಗಿ ಬಹಳ ಕಂಡು ಬರ್ತವೆ, ಅದನ್ನೇ ನಾವು ಜೇಡಿ ಶಿಲೆ ಅಂತ ಕರಿತಾ ಹೋಗ್ತೀವಿ. ಇಷ್ಟು ಕಣಶಿಲೆಗಳಿಗೆ ಸಂಬಂಧಪಟ್ಟಾಗೆ ಇರ್ತಕ್ಕಂಥ ವಿಧಗಳು. ಮತ್ತೆ ಈಗ ಭೌತಿಕ ಕ್ರಿಯೆಯಿಂದ ಆದಂತಹ ಶಿಲೆಗಳು ಅಂತ ನಾವು ನೋಡೋದಾದ್ರೆ, ಮೊದಲಿಗೆ ಇವುಗಳು ಮೂಲ ಶಿಲೆಯ ಶಿಥಿಲೀಕರಣ ಮತ್ತೆ ಸವೆತ ಕಾರ್ಯದಿಂದ, ಭೌತಿಕ ಕ್ರಿಯೆಯಿಂದ ಆದಂತಹ ಶಿಲೆಗಳು ಯಾವ ರೀತಿ ನಿರ್ಮಾಣವಾಗ್ತವಪ್ಪ ಅಂದ್ರೆ ಮೂಲ ಶಿಲೆ ಏನಿರ್ತದೆ ಅದು ಶಿಥಿಲೀಕರಣಗೊಂಡು ಮತ್ತೆ ಸವೆತ ಕಾರ್ಯದಿಂದ ಉತ್ಪತ್ತಿಯಾದಂತಹ ಶಿಲಾ ಚೂರುಗಳಿಂದ ಈ ಶಿಲೆಗಳು ನಿರ್ಮಾಣ ಆಗ್ತಕ್ಕಂಥದ್ದು. ಭೌತಿಕ ಕ್ರಿಯೆಯಿಂದಾದ ಶಿಲೆಗಳು, ಇವಕ್ಕೆ ಉದಾಹರಣೆಯನ್ನು ನಾವು ನೋಡೋದಾದ್ರೆ ಮರಳುಗಲ್ಲು ಮತ್ತೆ ಜೇಡಿ ಶಿಲೆ ಅಂತಕ್ಕಂಥದ್ದು ಮೂಲ ಶಿಲೆಯ ಒಂದು
ಶಿಥಿಲೀಕರಣದಿಂದ ಉಂಟಾದಂತಹ ಶಿಲೆಗಳಾಗಿರ್ತವೆ. ನಂತರ ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆಗಳನ್ನ ನಾವು ನೋಡೋದಾದ್ರೆ ಲವಣಾಂಶಗಳಿಂದ ಕೂಡಿರ್ತಕ್ಕಂಥ ನೀರು ನೀರಿನ ದ್ರಾವಣ ಏನಿರ್ತದೆ ಆ ದ್ರಾವಣ ಉಷ್ಣಾಂಶದಿಂದ ಬಾಷ್ಪೀಭವನಗೊಳ್ಳುವುದರಿಂದ ರಾಸಾಯನಿಕ ಕಣಗಳು ಸಂಚಯನಗೊಂಡೇನಾಗ್ತವೆ ಈ ಶಿಲೆಗಳು ನಿರ್ಮಿತವಾಗ್ತವೆ. ಅಂದ್ರೆ ನೀರಿನಲ್ಲಿ ಸಾಕಷ್ಟು ಲವಣಾಂಶಗಳಿರ್ತವೆ, ಲವಣಾಂಶಗಳಿಂದ ಕೂಡಿರ್ತದೆ. ಈ ಲವಣಾಂಶಗಳು ಏನಾಗ್ತದಪ್ಪ ಅಂದ್ರೆ ಉಷ್ಣಾಂಶದಿಂದ ಏನಾಗ್ತದೆ ಬಾಷ್ಪೀಭವನಗೊಳ್ತದೆ. ಬಾಷ್ಪೀಭವನ ಅಂದ್ರೆ ಆವಿ ಆಗ್ತದೆ. ಈ ಆವಿ ಆದಂತ ಸಂದರ್ಭದಲ್ಲಿ ರಾಸಾಯನಿಕ ಕಣಗಳು ಸಂಚಯನಗೊಂಡು ಈ ಶಿಲೆಗಳು ನಿರ್ಮಿತವಾಗ್ತವೆ. ಯಾವ್ದಪ್ಪ ಅಂದ್ರ ರಾಸಾಯನಿಕ ಕ್ರಿಯೆಯಿಂದ ಉಂಟಾದಂತ ಕಣ ಶಿಲೆಗಳು. ಇದಕ್ಕೆ ನಾವು ಉದಾಹರಣೆಯನ್ನು ನೋಡೋದಾದ್ರೆ ಕಲ್ಲು, ಉಪ್ಪು, ಜಿಪ್ಸಂ ಇತ್ಯಾದಿ. ನಂತರ ಜೈವಿಕ ಕ್ರಿಯೆಗಳಿಂದಾದಂತಹ ಕಣಶಿಲೆಗಳು ಅಂತ ನಾವು ನೋಡ್ತಾ ಹೋಗ್ತೀವಿ. ಈಗ ಜೈವಿಕ ಕ್ರಿಯೆಯಿಂದಾದಂತಹ ಕಣಶಿಲೆಗಳು ಜೀವಾವಶೇಷಗಳಾದಂತ ಆಗಿರ್ತಕ್ಕಂಥ ಜಲಚರಗಳು ಮತ್ತೆ ಚಿಪ್ಪುಗಳು, ಸಸ್ಯವರ್ಗ ಮತ್ತೆ ಪ್ರಾಣಿವರ್ಗ ಪಳೆಯುಳಿಕೆಗಳು ಮಣ್ಣಿನಲ್ಲಿ ಸೇರ್ಕೊಂಡಾಗ ಏನಾಗ್ತದೆ ಅಲ್ಲಿ ಗಟ್ಟಿಯಾಗಿ ಜೈವಿಕ ಕಣಶಿಲೆಗಳು ಉಂಟಾಗ್ತವೆ. ಅದನ್ನ ನಾವು ಸಾಮಾನ್ಯವಾಗಿ ಸುಣ್ಣದ ಕಲ್ಲು ಮತ್ತೆ ಕಲ್ಲಿದ್ದಲು ಅಂತ ನೋಡ್ತಾ ಹೋಗ್ತೀವಿ. ಈಗ ಕಲ್ಲಿದ್ದಲು ಅಂತಕ್ಕಂಥದ್ದು ಸಾಕಷ್ಟು ವರ್ಷಗಳ ಹಿಂದೆ ಈ ಏನು ಮರಗಳು ಗಿಡಗಳು ಏನಿರ್ತಾವಪ್ಪ ಅವು ಭೂಕಂಪ ಅಥವಾ ಇತರೆ ಪ್ರಕೃತಿ ವಿಕೋಪಗಳಿಂದ ಸಾಕಷ್ಟು ವರ್ಷಗಳ ಹಿಂದೆನೆ ಬಿಲಿಯನ್ ಟ್ರಿಲಿಯನ್ ವರ್ಷಗಳ ಹಿಂದೆನೆ ಭೂಮಿಯ ಒಳಗಡೆ ಹುದುಗಿ ಹೋಗಿ ಏನಾಗ್ತವೆ ಅವು ಗಟ್ಟಿಯಾಗಿ ಏನಾಗ್ತವೆ ಅವು ಕಲ್ಲಿದ್ದಲಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು. ಸೊ ಇದನ್ನ ನಾವು ಜೈವಿಕ ಕ್ರಿಯೆಯಿಂದ ಉಂಟಾದಂತ ಕಣಶಿಲೆಗಳು ಅಂತ ಕರಿತಾ ಹೋಗ್ತೀವಿ. ನಂತರ ಮೂರನೇದಾಗಿ ರೂಪಾಂತರ ಶಿಲೆಗಳು ಅಂತ ನಾವು ನೋಡ್ತಾ ಹೋಗ್ತೀವಿ. ರೂಪಾಂತರ ಶಿಲೆಗಳಿಗೂ ಕೂಡ ಸಂಬಂಧಪಟ್ಟಾಗಿ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಕೇಳಿದ್ದೇನೆ. ಈ ರೂಪಾಂತರ ಶಿಲೆಗಳನ್ನ ನಾವು ನೋಡೋದಾದ್ರೆ ಅಗ್ನಿಶಿಲೆಗಳು ಹಾಗೂ ಕಣಶಿಲೆಗಳು, ಅಗ್ನಿಶಿಲೆ ಮತ್ತೆ ಕಣಶಿಲೆಗಳು ಏನ್ ಕಂಡು ಬರ್ತವೆ, ಅತ್ಯಧಿಕ ಉಷ್ಣ ಹಾಗೂ ಒತ್ತಡದ ಪರಿಣಾಮದಿಂದ ಏನಾಗ್ತದೆ ಮಾರ್ಪಾಟು ಹೊಂದಿ ರೂಪಾಂತರ ಶಿಲೆಗಳಾಗಿ ರೂಪುಗೊಳ್ತದೆ. ಅಗ್ನಿಶಿಲೆಗಳು ಮತ್ತೆ ಕಣಶಿಲೆಗಳಿಗೆ ಅಧಿಕ ಪ್ರಮಾಣದಲ್ಲಿ ಉಷ್ಣಾಂಶವನ್ನ ನಾವು ಕೊಟ್ಟಾಗ ಏನಾಗ್ತದಪ್ಪ ಅಂದ್ರೆ ಮತ್ತೆ ಒತ್ತಡದ ಪರಿಣಾಮದಿಂದ ಏನಾಗ್ತದೆ ಅಂದ್ರೆ ಅವುಗಳು ಮಾರ್ಪಾಡನ್ನು ಹೊಂದ್ತವೆ. ಈ ಮಾರ್ಪಾಡು ಅಂತಕ್ಕಂಥ ಶಿಲೆ ಹೊಂದಿ ನಿರ್ಮಾಣವಾಗ್ತಕ್ಕಂಥ ಶಿಲೆಗಳನ್ನ ನಾವು ಏನಂತಕ್ಕಂತ ಕರಿತೀವಪ್ಪ ಅಂದ್ರೆ ರೂಪಾಂತರ ಶಿಲೆಗಳು ಅಂತ ಕರಿತಾ ಹೋಗ್ತೀವಿ. ಉದಾಹರಣೆಗೆ ನಾವು ನೋಡೋದಾದ್ರೆ ಗ್ರಾನೈಟ್ಗೆ ನಾವು ಹೆಚ್ಚಿನ ಶಾಖ ಮತ್ತೆ ಒತ್ತಡವನ್ನ ಕೊಟ್ಟಾಗ ಏನಾಗ್ತದಪ್ಪ ಅಂದ್ರೆ ಅದು ನೀಸ್ ಆಗ್ತದೆ. ಅಂದ್ರೆ ಗ್ರಾನೈಟ್ ಅಂತಕ್ಕಂಥದ್ದು ಗ್ರಾನೈಟ್ ನೀಶ್ ಅಂತಕ್ಕಂಥದ್ದು ಗ್ರಾನೈಟ್ ನ ರೂಪಾಂತರ ಶಿಲೆ ಆಗಿರ್ತದೆ. ಮತ್ತೆ ಬಸಾಲ್ಟ್ ಅಂತಕ್ಕಂಥದ್ದು ಶೀಸ್ಟ್ ಅಂತಕ್ಕಂಥ ರೂಪಾಂತರ ಶಿಲೆಯನ್ನ ಉಂಟು ಮಾಡ್ತದೆ. ಬಸಾಲ್ಟ್ ಅಂತಕ್ಕಂಥದ್ದು ಶೀಸ್ಟ್ ಅಂತಕ್ಕಂಥ ರೂಪಾಂತರ ಶಿಲೆಯನ್ನ ಉಂಟು ಮಾಡ್ತದೆ. ಹಾಗೇನೆ ಸುಣ್ಣದ ಕಲ್ಲು ಇದು ಯಾವುದರ ಒಂದು ರೂಪಾಂತರ ಶಿಲೆಯಪ್ಪ ಅಂದ್ರೆ ಅಮೃತ ಶಿಲೆ. ಇದರ ರೂಪಾಂತರದಿಂದ ಅಂದ್ರೆ ಅತಿ ಹೆಚ್ಚು ಒತ್ತಡ ಅಥವಾ ಅತ್ಯಧಿಕ ಉಷ್ಣಕ್ಕೆ ನಾವು ಒಳಪಡಿಸಿದಾಗ ಅಮೃತ ಶಿಲೆ ಉಂಟಾಗ್ತದೆ. ಮತ್ತೆ ಈ ಮರಳು ಶಿಲೆ ಇದು ಸ್ಫಟಿಕ ಶಿಲೆ ಅಂತಕ್ಕಂಥ ರೂಪಾಂತರ ಶಿಲೆಯನ್ನ ಉಂಟು ಮಾಡ್ತದೆ. ಹಾಗೇನೆ ಕಲ್ಲಿದ್ದಲು ಅಂತಕ್ಕಂಥದ್ದು ಗ್ರಾಫೈಟ್ ಅಂತಕ್ಕಂಥ ರೂಪಾಂತರ ಶಿಲೆಯನ್ನ ಉಂಟು ಮಾಡ್ತದೆ. ಮತ್ತೆ ಗ್ರಾಫೈಟ್ಗೆ ನಾವು ಅತಿ ಹೆಚ್ಚು ಉಷ್ಣವನ್ನ ಕೊಟ್ಟಾಗ ಅತ್ಯಧಿಕ ಒತ್ತಡಕ್ಕೆ ಒಳಪಡಿಸಿದಾಗ ಅದೇನಾಗ್ತದಪ್ಪ ಅಂದ್ರೆ ಗ್ರಾಫೈಟ್ ಅಂತಕ್ಕಂಥದ್ದು ವಜ್ರವಾಗಿ ಮಾರ್ಪಾಟಾಗ್ತದೆ. ಇದು ರೂಪಾಂತರ ಶಿಲೆಗಳು ಅಂದ್ರೆ ಏನು ಮತ್ತೆ ರೂಪಾಂತರ ಶಿಲೆಗಳಿಗೆ ಉದಾಹರಣೆ ಆಗ್ತದೆ. ನಂತರ ರೂಪಾಂತರ ಶಿಲೆಗಳು ಅತ್ಯಂತ ಕಠಿಣವಾಗಿರ್ತವೆ. ಇದು ವೆರಿ ಇಂಪಾರ್ಟೆಂಟ್. ರೂಪಾಂತರ ಶಿಲೆಗಳು ಬಹಳ ಕಠಿಣವಾಗಿರ್ತವೆ. ಮತ್ತೆ ಇವು ಅಮೂಲ್ಯವಾದಂತಹ ಖನಿಜಗಳು ಮತ್ತೆ ಬೆಲೆ ಬಾಳ್ತಕ್ಕಂಥ ಅರಳುಗಳನ್ನ ಹೊಂದಿರತಕ್ಕಂಥ ಶಿಲೆ ಯಾವ್ದಪ್ಪ ಅಂದ್ರೆ ಅದು ರೂಪಾಂತರ ಶಿಲೆ ಆಗಿರ್ತದೆ. ಉದಾಹರಣೆಗೆ ವಜ್ರ, ವಜ್ರದ ಬೆಲೆ ನಮ್ಗ ಈಗಾಗಲೇ ಗೊತ್ತಿರ್ತದೆ. ಸೊ ಇವೆಲ್ಲವೂ ಕೂಡ ರೂಪಾಂತರ ಶಿಲೆಗಳು ಆಗಿರ್ತವೆ. ಇಷ್ಟ ಅದರ ಉದಾಹರಣೆ ನೋಡೋದಾದ್ರೆ ವಜ್ರ, ರೂಬಿ, ಹೆಮರಾಲ್ಡ್ ಅಂತಕ್ಕಂಥದ್ದು ಇವು ಸಾಕಷ್ಟು ಬೆಲೆ ಬಾಳ್ತಕ್ಕಂಥ ಒಂದು ಶಿಲೆಗಳಾಗಿರ್ತವೆ, ಖನಿಜಗಳಾಗಿರ್ತವೆ. ಇವು ರೂಪಾಂತರ ಶಿಲೆಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ವಸ್ತುಗಳು ಆಗಿರ್ತವೆ. ಸೊ ಸ್ನೇಹಿತರೆ ಇಷ್ಟು ಏನು ಶಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳ ವಿಧಗಳು ಮತ್ತೆ ಶಿಲೆಗಳ ವಿಧಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ಅವು ಯಾವ ರೀತಿ ನಿರ್ಮಾಣವಾಗ್ತವೆ, ಭೂಮಿಯ ಮೇಲ್ಮೈಯಲ್ಲಿ ಯಾವ ರೀತಿ ಎಲ್ಲ ಕಾರ್ಯಚಟುವಟಿಕೆಗಳಿಂದ ಒಂದು ಶಿಲೆಗಳು ನಿರ್ಮಾಣ ಆಗ್ತವೆ ಅಂತಕ್ಕಂಥದ್ದು ನೀವು ಇಲ್ಲಿ ಗಮನಿಸಬೇಕಾದಂಥ ಪ್ರಮುಖವಾದ ವಿಚಾರಗಳೇನಪ್ಪ ಅಂದ್ರೆ ಯಾವ ಶಿಲೆಗೆ ಉದಾಹರಣೆ, ಮತ್ತೆ ರೂಪಾಂತರ ಶಿಲೆಗಳಿಗೆ ಬಂದಾಗ ನೀಸ್ ಅಂತಕ್ಕಂಥದ್ದು ಯಾವ್ದರ ರೂಪಾಂತರ ಶಿಲೆ, ಮತ್ತೆ ಸಿಫ್ಟ್ ಅಂತಕ್ಕಂಥದ್ದು ಯಾವ್ದರ ರೂಪಾಂತರ ಶಿಲೆ, ಮತ್ತೆ ಅಮೃತ ಶಿಲೆ ಅಂತಕ್ಕಂಥದ್ದು ಯಾವ್ದರ ಒಂದು ರೂಪಾಂತರ ಶಿಲೆ ಆಗಿರ್ತದೆ. ಈ ರೀತಿ ಉದಾಹರಣೆಗಳನ್ನ ನೀವು ಗಮನವಿಟ್ಟು ನೋಡ್ಕೊಳ್ಬೇಕಾಗ್ತದೆ. ಹಾಗೇನೆ ಕಣಶಿಲೆ ಅಂದ್ರೆ ಏನು, ಪದರ ಶಿಲೆಗಳು ಅಂದ್ರೇನು, ಕಣಶಿಲೆ ಅಂದ್ರೇನು, ಕಣಶಿಲೆಗಳಿಗೆ ಇರ್ತಕ್ಕಂಥ ಉದಾಹರಣೆಗಳು ಯಾವ್ದು, ಬೇರೆ ಬೇರೆ ಹೆಸರುಗಳು ಯಾವ್ದಿರ್ತವೆ,
ಮತ್ತೆ ರೂಪಾಂತರ ಶಿಲೆಗಳು ಅಂದ್ರೇನು, ಮತ್ತೆ ಅವುಗಳಿಗೆ ಉದಾಹರಣೆಗಳು ಯಾವ್ದಾದ್ರು ಇರ್ತವೆ, ಇದನ್ನ ನೀವು ಬಹಳ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಏನು ಖನಿಜಗಳನ್ನ ಕೊಟ್ಟು ಇದು ಯಾವ ಶಿಲೆಗೆ ಉದಾಹರಣೆ ಆಗಿರ್ತದೆ ಅಂತ ಪ್ರಶ್ನೆಯನ್ನ ಕೇಳ್ಬೋದಾದಂತ ಸಾಧ್ಯತೆ ಬಹಳ ಹೆಚ್ಚಿರ್ತದೆ. ಸೊ ಆದ್ರಿಂದ ಶಿಲೆಗಳು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಯು ಕ್ಯಾನ್ ಮಸ್ಟ್ ರೀಡ್ ಇನ್ ದಿಸ್ ಟಾಪಿಕ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಮತ್ತೊಂದು ವಿಚಾರವನ್ನ ತೆಗೆದುಕೊಂಡು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಡೂ ವೆಲ್ ಸ್ನೇಹಿತರೆ, ನಿಮ್ಮ ಓದಿನ ಪ್ರಯತ್ನ ನಿರಂತರವಾಗಿರಲಿ, ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದು ಬೇಡ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತಾ ಹೋಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.